ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಲಾಂಗೆಸ್ಟ್ ಲೂಸಿಂಗ್ ಸ್ಟ್ರೀಕ್ ಸಿನ್ಸ್ ಫೆಬ್ರವರಿ 2023. ಇವತ್ತು ನಿಫ್ಟಿ ಡೌನ್ ಆಗಿತ್ತು ಹಾಗೂ ಕಂಟಿನ್ಯೂಸ್ ಆಗಿ 7 ದಿವಸ ಡೌನ್ ಆಗಿದೆ. ಇದು ಈ ಥರ ಆಗಿದ್ದು ಲಾಸ್ಟ್ ಫೆಬ್ರವರಿ 2023. ಇನ್ವೆಸ್ಟರ್ ಸೆಂಟಿಮೆಂಟು ತುಂಬ ಡಲ್ ಆಗಿದೆ, ಯಾಕಂದರೆ US ಫೆಡರಲ್ ರಿಸರ್ವ್ ಮೋಸ್ಟ್ ಪ್ರಾಬ್ಲಿ ಇಂಟ್ರೆಸ್ಟ್ ರೇಟನ್ನು ಕಟ್ ಮಾಡೋದು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೂ ಕ್ವಾರ್ಟರ್ಲಿ ರಿಸಲ್ಟ್ಸ್ ಈ ಸತಿ ಚೆನ್ನಾಗಿರಲಿಲ್ಲ, ಇದರಿಂದ FIIsಸು ಕಂಟಿನ್ಯೂಸ್ ಆಗಿ ಸೇಲ್ ಮಾಡ್ತಾ ಬಂದಿದ್ದಾರೆ. ನಿಫ್ಟಿ 50 ಇಂಡೆಕ್ಸು ಸದ್ಯಕ್ಕೆ ಬಿಲೋ 200 DMA ಟ್ರೇಡ್ ಆಗ್ತಾ ಇದೆ. ನ್ಯೂಸ್ ನಂಬರ್ 2, ಓಯೋ ಫೌಂಡರ್ ಟು ಇನ್ವೆಸ್ಟ್ ರುಪೀಸ್ 550 crores. ಓಯೋ ಫೌಂಡರ್ ಹಾಗೂ CEO ರಿತೇಶ್ ಅಗರ್ವಾಲ್ ಅವರು ಓಯೋ ಕಂಪ್ನಿಯಲ್ಲಿ 550 crores ಇನ್ವೆಸ್ಟ್ ಮಾಡ್ತಾರೆ, ಸೊ ದ್ಯಾಟ್ ಅವರಿಗೆ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಆಗಲಿ ಅಂತ. ಅವರು 42.6 rupees ಪರ್ ಶೇರ್ ಆಗಿ ಅವರ ಸ್ಟೇಕನ್ನು ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವರ ಸ್ಟೇಕು 30% ಇರೋದು 32% ಆಗುತ್ತೆ. ಹಾಗೂ ಈ ಒಂದು ಇನ್ವೆಸ್ಟ್ಮೆಂಟಿಂದ ಓಯೋದು ಟೋಟಲ್ ವ್ಯಾಲ್ಯೂಯೇಷನ್ನು ಅಥವಾ ಮಾರ್ಕೆಟ್ ವ್ಯಾಲ್ಯೂಯೇಷನ್ನು 32,000 crores ಆಗುತ್ತೆ. ಈ ಫಂಡಿಂಗಿಂದ ಅವರಿಗೆ ರೀಸೆಂಟಾಗಿ ಅವರು ಅನೌನ್ಸ್ ಮಾಡಿದರು ಮೋಟೆಲ್ 6 ಹಾಗೂ ಸ್ಟುಡಿಯೋ 6 ಅಂತ US ಒಂದು ಹಾಸ್ಪಿಟಾಲಿಟಿ ಚೈನು, ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಯಾಕಂದರೆ ಅದು 4,400 crores ಕೊಡಬೇಕು ಆ ಒಂದು ಟ್ರಾನ್ಸಾಕ್ಷನಿಗೆ. ಓಯೋ ಯುನೈಟೆಡ್ ಸ್ಟೇಟ್ಸಲ್ಲಿ ತುಂಬ ಆಲ್ರೆಡಿ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ, 2019 ಎಕ್ಸ್ಪ್ಯಾಂಡ್ ಮಾಡ್ತಾ ಬಂದಿದ್ದಾರೆ. ಸದ್ಯಕ್ಕೆ 320 hotels ಅವರು ಆಪ್ರೇಟ್ ಮಾಡ್ತಾರೆ 35 states ಹಾಗೂ 2023 ಆಲ್ಮೋಸ್ಟ್ 100 hotelsನ್ನು US ಸೇರಿಸ್ಕೊಂಡಿದ್ರು. 2024 250 hotels ಅವರ ಒಂದು ಟೈಅಪ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 3, 27 out of 50 ನಿಫ್ಟಿ ಸ್ಟಾಕ್ಸ್ ಬಿಲೋ 200 DMA. ನಿಫ್ಟಿ 50 50 27 ಸ್ಟಾಕು ಬಿಲೋ 200 DMA ಇದೆ ಸದ್ಯಕ್ಕೆ. ಹಾಗೂ ನಿಫ್ಟಿ 50 ಇಂಡೆಕ್ಸು ಸದ್ಯಕ್ಕೆ 11% ಡೌನ್ ಇದೆ, ಲೈಫ್ ಟೈಮ್ ಆಗಿಂದ ಕರೆಕ್ಷನ್ ಫೇಸಲ್ಲಿ ಇದೆ. ಕೆಲವು ಸ್ಟಾಕ್ಸು ಯಾವುದು 200 DMAಕ್ಕಿಂತ ಕೆಳಗಿದೆ ಅಂದರೆ ರಿಲಯನ್ಸ್ ಇಂಡಸ್ಟ್ರೀಸ್, ಅದಾನಿ ಎಂಟರ್ಪ್ರೈಸಸ್, ಬಜಾಜ್ ಆಟೋ, ಬಜಾಜ್ ಫಿನ್ಸರ್ವ್, ಟೈಟನ್, ONGC, ಹೀರೋ ಮೋಟೋಕಾಪ್, LNT, HUL, NTPC, ಮಾರುತಿ ಹಾಗೂ ಟಾಟಾ ಮೋಟರ್ಸು. ಇನ್ನೂ ಸುಮಾರು ಕಂಪ್ನೀಸ್ ಇದೆ, ಕೆಲವು ಕಂಪ್ನೀಸ್ ಹೆಸರಾಕಿದ್ದೀನಿ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ಸು, ಇದು ಗೌರ್ಮೆಂಟ್ದು ಒಂದು ಇನ್ಕಮ್ ಟ್ಯಾಕ್ಸ್ ಡಿವಿಷನ್ನು, ಅವರು 35,500 crores ಔಟ್ಸ್ಟ್ಯಾಂಡಿಂಗ್ ಡ್ಯೂಸ್ ಆಗಿ ಏಪ್ರಿಲ್ ಟು ಸೆಪ್ಟೆಂಬರ್ ಪೀರಿಯಡ್ಗೆ ಕಲೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಕಾರ್ಪೊರೇಟ್ ಟ್ಯಾಕ್ಸು 23,000 crores ಹಾಗೂ ಪರ್ಸನಲ್ ಇನ್ಕಮ್ ಟ್ಯಾಕ್ಸು 12,500 crores ಕಲೆಕ್ಟ್ ಮಾಡಿದ್ದಾರೆ. ಹಾಗೂ ಅವರ ಡಿಪಾರ್ಟ್ಮೆಂಟ್ ರಿಕವರಿ ಒಂದು ಸೆಕ್ಷನಿಗೆ ಅವರು ಟಾರ್ಗೆಟ್ಸ್ ಕೊಟ್ಟಿದ್ದಾರೆ, ಆದಷ್ಟು ಟ್ಯಾಕ್ಸ್ ಯಾರು ಪೇಮೆಂಟ್ ಮಾಡಿಲ್ಲ ಅವರನ್ನು ಹುಡುಕಿ ಟ್ಯಾಕ್ಸ್ ಪೇಮೆಂಟ್ ಮಾಡಿಸಿ ಅಂತ. ಅದಾನಿ ಗ್ರೀನ್ ಎನರ್ಜಿ ಅಪ್ರಾಕ್ಸಿಮೇಟ್ಲಿ $2 billion ಅಥವಾ 16,800 crores ಅವರು ಇಂಟರ್ನ್ಯಾಷನಲ್ ಬಾಂಡ್ಸ್ ಮುಖಾಂತರ ಕಲೆಕ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗೂ 5,000 crores ನೆಕ್ಸ್ಟ್ ಫ್ಯೂ ಡೇಸಲ್ಲಿ ಬಾಂಡ್ ಇಶ್ಯೂ ಮುಖಾಂತರ ಕಲೆಕ್ಟ್ ಮಾಡ್ತಾ ಅಂತ ಹೇಳಿದ್ದಾರೆ. ಅವರ ಒಂದು 10,000 crores ಬಾಂಡ್ ಇಶ್ಯೂ ಲಾಸ್ಟ್ ಮಂತು ಮಾಡಬೇಕಿತ್ತು, ಅವಾಗ ಅದನ್ನು ಪೋಸ್ಟ್ಪೋನ್ ಮಾಡಿದರು, ಯಾಕಂದರೆ ಜಿಯೋ ಪೊಲಿಟಿಕಲ್ ಅನ್ಸರ್ಟಿನಿಟೀಸಿಂದ ಅವರಿಗೆ ಫೇವರಬಲ್ ಟರ್ಮ್ ಸಿಗ್ತಾ ಇರಲಿಲ್ಲ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 79 points ಡೌನು, 23,454 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 241 points ಡೌನು, 77,339 ಕ್ಲೋಸ್ ಆಗಿದೆ. ಇವತ್ತು ಆ್ಯಕ್ಚುಲಿ 23,350 ಹೋಗಿತ್ತು, ಆದರೆ ಕ್ಲೋಸಿಂಗು ಅಷ್ಟು ಲೆವೆಲಲ್ಲಿ ನೆಗೆಟಿವ್ ಕ್ಲೋಸ್ ಆಗಿಲ್ಲ. ಪಾಯಿಂಟ್ ನಂಬರ್ 2, ಟುಡೇ ಸ್ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಹಿಂಡಾಲ್ಕೋ 3.77% ಅಪ್ಪು, ಹೀರೋ ಮೋಟೋಕಾಪ್ 2.8% ಅಪ್ಪು, ಟಾಟಾ ಸ್ಟೀಲ್ 2.34% ಅಪ್ಪು. ಟಾಪ್ ಲೂಸರ್ಸು TCS 3.04% ಡೌನು, BPCL 3.01% ಡೌನು, ಇನ್ಫೋಸಿಸ್ 2.84% ಡೌನು. ಪಾಯಿಂಟ್ ನಂಬರ್ 3, ಟುಡೇ ಸ್ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ವರುಣ್ ಬೇವ್ರೇಜಸ್ 5.94% ಅಪ್ಪು, ವೇದಾಂತ 3.25% ಅಪ್ಪು, ಚೋಳಾ ಇನ್ವೆಸ್ಟ್ಮೆಂಟ್ 3.07% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಪವರ್ 4.05% ಡೌನು, JSW ಎನರ್ಜಿ 2.62% ಡೌನು, LTI ಮೈಂಡ್ರಿ 2.55% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 941 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,563 ಸ್ಟಾಕ್ಸು, 38% ಅಪ್ಪು, 67% ಡೌನ್. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7,631 ಪರ್ ಗ್ರಾಮ್, ಸಿಲ್ವರ್ 89.5 ಪರ್ ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು US dollar 84.39 rupees, ಒಂದು euro 89.18 rupees.
ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52-ವೀಕ್ ಹೈ. ಯಾವ ಮೇಜರ್ ಸ್ಟಾಕು 52-ವೀಕ್ ಹೈ ಹತ್ರ ಇವತ್ತು ಬಂದಿಲ್ಲ. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-ವೀಕ್ ಲೋ. ಬಂಧನ್ ಬ್ಯಾಂಕ್ 52-ವೀಕ್ ಲೋ 164, ಕ್ಲೋಸಿಂಗು 166. ಡೆಲಿವರಿ 326, 52-ವೀಕ್ ಲೋ, ಕ್ಲೋಸಿಂಗ್ 327. ವೋಡಾಫೋನ್ ಐಡಿಯಾ 7.19, 52-ವೀಕ್ ಲೋ, ಕ್ಲೋಸಿಂಗ್ ಪ್ರೈಸ್ 7.25. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.77% ಅಪ್ಪು, ಜಪಾನ್ 1.1% ಡೌನು, ಜರ್ಮನಿ 0.1% ಡೌನು, ಫ್ರಾನ್ಸ್ 0.03% ಡೌನು, UK 0.25% ಅಪ್ಪು, ಹಾಗೂ ನ್ಯಾಸ್ಡ್ಯಾಕು ಶುಕ್ರವಾರ 2.21% ಡೌನ್ ಆಗಿತ್ತು. ನಾಳೆ ಸಾಯಂಕಾಲ 9:30 ನಮ್ಮ ಒಂದು ಇದೇ ಚಾನಲಲ್ಲಿ ಕ್ವಶನ್ ಆನ್ಸರ್ ಸೆಷನ್ ಇದೆ ಲೈವ್ ಆಗಿ, ಸೊ ದಟ್ ನಿಮ್ಮ ಎಲ್ಲ ಜನರಲ್ ಆಗಿ ಕ್ವಶನ್ಸ್ನ ಆನ್ಸರ್ ಮಾಡ್ಬೋದಂತ. ಸೊ ಇದನ್ನು ಮಿಸ್ ಮಾಡದೆ ಅಟೆಂಡ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.